ಮಾವಳ್ಳಿಪುರದ ಕಸವಿಲೇವಾರಿ ಘಟಕದಲ್ಲಿ ಪೊಲೀಸರೊಂದಿಗೆ ಮಾತಿನ ಚಕಮಕಿ ವೇಳೆ ವ್ಯಕ್ತಿಯೊಬ್ಬ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ನಿನ್ನೆ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಮಾವಳ್ಳಿ ಮತ್ತು ಮಂಡೂರು ಘಟಕಗಳಿಗೆ ಕಸ ವಿಲೇವಾರಿ ಪುನರಾರಂಭಿಸಲು ನಿರ್ಧರಿಸುವುದಾಗಿ ತಿಳಿಸಿದರು. ಈ ಸಂಬಂಧ ಪೊಲೀಸರು ಇಂದು ಮಾವಳ್ಳಿಯಲ್ಲಿ ಅಲ್ಲಿನ ನಿವಾಸಿಗಳನ್ನು ಭೇಟಿ ಮಾಡಿದ್ದಾರೆ. ಪೊಲೀಸರೊಂದಿಗೆ ಮಾವಳ್ಳಿಪುರದ ನಿವಾಸಿಗಳ ಮಾತಿನ ಚಕಮಕಿ ನಡೆದಿದ್ದು, ಆ ಸಂದರ್ಭದಲ್ಲಿ ಶ್ರೀನಿವಾಸ ಎನ್ನುವವರು ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ ಜನರು ಜಮಾಯಿಸಿದ್ದು, ಶ್ರೀನಿವಾಸ್ ಮೃತದೇಹವನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಡೆಂಗಿ ಫೀವರ್ ಬಂದ್ಬಿಟ್ಟಿದ್ದು, ಇವರು ರೈತ ರಾಜಣ್ಣ ಅಂತೇಳಿ ಕ್ಯಾನ್ಸರ್ಗಾಗಿ ರೈತ ಇಲ್ಲೇ ಒಬ್ಬರು ಕಂಡು ಸದ್ಯಕ್ಕೆ ಬೆಂಗಳೂರಿನ ಹೊರವಲಯದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರೋ ಮಾವಳ್ಳಿಪುರದಲ್ಲಿ ಕಸ ವಿಲೇವಾರಿ ಘಟಕದಲ್ಲಿ ಪೊಲೀಸರೊಂದಿಗೆ ಗ್ರಾಮಸ್ಥರ ಮಾತಿನ ಚಕಮಕಿ ವೇಳೆಯಲ್ಲಿ ಒಬ್ಬ ಸ್ಥಳದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ನಿನ್ನೆ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಮಾವಳ್ಳಿ ಮತ್ತು ಮಂಡೂರು ಘಟಕಗಳಿಗೆ ಕಸ ವಿಲೇವಾರಿ ಪುನರಾರಂಭಿಸುವುದಕ್ಕೆ ನಿರ್ಧರಿಸುವುದಾಗಿ ತಿಳಿಸಿದರು. ಈ ಸಂಬಂಧ ಪೊಲೀಸರು ಇವತ್ತು ಮಾವಳ್ಳಿಯಲ್ಲಿ ಅಲ್ಲಿನ ನಿವಾಸಿಗಳನ್ನು ಭೇಟಿ ಮಾಡಿದರು. ಪೊಲೀಸರೊಂದಿಗೆ ಮಾವಳ್ಳಿಪುರದ ನಿವಾಸಿಗಳು ಮಾತಿನ ಚಕಮಕಿ ನಡೆಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ ಎನ್ನುವರು ಸ್ಥಳದಲ್ಲೇ ಕುಸಿದು ಬಿದ್ದರು. ನಂತರ ಅವರು ಸಾವನ್ನ ಕೂಡ ಅಪ್ಪಿದ್ದಾರೆ. ಸ್ಥಳದಲ್ಲಿ ಜನರು ಜಮಾಯಿಸಿದ್ದು, ಶ್ರೀನಿವಾಸ್ ಅವರ ಮೃತದೇಹವನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ರವಾನಿಸಲಾಗ್ತಾ ಇದೆ. ಇತ್ತೀಚೆಗೆ ಮಾವಳ್ಳಿಪುರದ ಒಂದು ಡಂಪ್ ಯಾರ್ಡ್ ಏನಿದೆ ಅಲ್ಲಿ ತೀವ್ರವಾಗಿ ನಡೀತಾ ಇದೆ ಅಂತ ಒಂದು ಚಟುವಟಿಕೆಗಳು. ಅಲ್ಲಿನ ಗ್ರಾಮಸ್ಥರು ಸುಮಾರು ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ ಅನ್ನೋದು ಆರೋಪ ಅಲ್ಲಿನ ಗ್ರಾಮಸ್ಥರಿಂದ ಇತ್ತು. ಅಲ್ಲದೆ ಅಲ್ಲಿ ಸ್ಥಳೀಯವಾಗಿ ಇರುವಂಥ ಹಸುಗಳು ಹಾಲನ್ನು ಕೊಡ್ತಾ ಇಲ್ಲ, ಅಲ್ಲಿ ಬೆಳೆಯನ್ನು ಬೆಳೆಯೋಕ್ಕಾಗ್ತಾ ಇಲ್ಲ, ಹಾಗೆ ಅಲ್ಲಿನ ಸುತ್ತಮುತ್ತಲ ಸ್ಥಳೀಯರಿಗೆ ರೋಗ ರುಜಿನಗಳು ಬಾಧಿಸ್ತಾ ಇದೆ ಅನ್ನೋ ಒಂದು ಆರೋಪ ಮಾವಳ್ಳಿಪುರದ ಜನತೆಯದೇ ಆಗಿತ್ತು. ಅವೈಜ್ಞಾನಿಕವಾಗಿ BBMP ಅಥವಾ ಬೆಂಗಳೂರು ನಗರಾಡಳಿತ ಇಲ್ಲಿಗೆ ಮಾವಳ್ಳಿಪುರದ ಜನರಿಗೆ ಸಂಕಷ್ಟಗಳನ್ನು ಕೊಡ್ತಾ ಇದೆ, ಕಸ ವಿಲೇವಾರಿ ಮಾಡ್ತಾ ಇರೋದು ನಿಜಕ್ಕೂ ಅಲ್ಲಿನ ಒಂದು ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಒಂದು ಆರೋಪ ತುಂಬ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಇದಕ್ಕೆಲ್ಲ ಒಂದು ಅಂತಿಮ ಘಟ್ಟ ತಲುಪಬೇಕು ಅನ್ನೋ ಒಂದು ಇದರಿಂದ ಮಾವಳ್ಳಿಪುರದ ಜನತೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅವೈಜ್ಞಾನಿಕವಾಗಿ BBMP ಕಸವನ್ನು ಇಲ್ಲಿ ತಂದು ಸುರಿಯೋದು ಬೇಡ ಅಂತ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಇದೀಗ ನಿನ್ನೆ ಆರ್ ಅಶೋಕ್ ಅವರು ನಡೆಸಿದಂಥ ಒಂದು BBMP ಕೇಂದ್ರ ಕಚೇರಿಯಲ್ಲಿ ನಡೆಸಿದಂಥ ಒಂದು ಸಭೆಯಲ್ಲಿ ಆರ್ ಅಶೋಕ್ ಅವರು ಹೇಳಿದರು, ನಾಳೆಯಿಂದ ಇದರ ಬಗ್ಗೆ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಅಂತ. ಇದೀಗ ಅಲ್ಲಿ ಹೆಚ್ಚಿನ ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಶ್ವಿನಿ ಗಾದುರ್ವಾಣಿ ಸಂಪರ್ಕದಲ್ಲೇ. ಅಶ್ವಿನಿ, ಮಾವಳ್ಳಿಪುರದ ಕಸ ವಿಲೇವಾರಿ ಘಟಕದಲ್ಲಿ ವ್ಯಕ್ತಿಯೊಬ್ಬರು ಇವತ್ತು ಸಾವನ್ನಪ್ಪಿದ್ದಾರೆ, ಪ್ರತಿಭಟನೆ ವೇಳೆ ನಡೀತಾ, ಹೆಚ್ಚಿನ ಮಾಹಿತಿ ಏನಿದೆ ಅಶ್ವಿನಿ? ಗುರುಪ್ರಸಾದ್, ಇಲ್ಲಿ ಬೆಳಗ್ಗೆ ಏನು ಸುಮಾರು 500 ಪೊಲೀಸರು ಬಂದು ಮತ್ತೆ ಮಾವಳ್ಳಿಪುರ ಡಂಪಿಂಗ್ ಯಾರ್ಡ್ ಅನ್ನ ರಿಓಪನ್ ಮಾಡ್ತೀವಿ ಎನ್ನುವಂತಹ ಮಾಹಿತಿ ಇಲ್ಲಿನ ಸ್ಥಳೀಯರಿಗೆ ಕೊಡಿಸಿದ ಹಾಗೇನೆ ಸ್ಥಳೀಯರು ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಇಲ್ಲಿ ಸಾಕಷ್ಟು ಸಾವುಗಳು ಉಂಟಾಗಿದೆ, ಇಲ್ಲಿನ ಅಂತರ್ ಕಲುಷಿತಗೊಂಡಿದೆ, ವಾತಾವರಣ ಹದಗೆಟ್ಟೋಗಿದೆ, ಉಸಿರಾಡೋ ಗಾಳಿ ಕೂಡ ಇಲ್ಲಿ ಕಲುಷಿತಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಕಸ ಹಾಕಬಾರದು ಅನ್ನೋ ಒಂದು ಒಂದು ಪ್ರೆಷರ್ ಇಲ್ಲಿ ಸ್ಥಳೀಯರದು ಇದ್ದೇ ಇತ್ತು. ಆದ್ರೆ ಮತ್ತೆ ನಿನ್ನೆ ಆರ್ ಅಶೋಕ್ ಅವರು ಇಲ್ಲೇ ಇನ್ ಮುಂದೆ ಕಸ ಹಾಕ್ತೀವಿ ಎನ್ನುವಂತಹ ಒಂದು ಮಾತನ್ನ ಏನ್ ಹೇಳಿದ್ರು, ಅದರಿಂದ ಮತ್ತಷ್ಟು ಕಂಗೆಟ್ಟಿದ್ದಾರೆ ಇಲ್ಲಿನ ಜನ. ಸೊ ಆ ವಿಚಾರ ಕೇಳ್ತಿದ್ದ ಹಾಗೇನೆ ಇಲ್ಲಿ ಏನು ರಾಮ್ಕಿ ಸಂಸ್ಥೆ ಒಂದು ಕಸ ವಿಲೇವಾರಿ ಘಟಕವನ್ನ ನಿರ್ವಹಿಸ್ತಾ ಇದೆ, ಅಲ್ಲಿಗೆ ಬಂದಾಗ ಸುಮಾರು 500 ಹೆಚ್ಚು ಪೊಲೀಸ್ ಮಂದಿ ಇಲ್ಲಿ ಘಟಕದ ಹತ್ರ ಇದ್ದಿದ್ದನ್ನ ಕಂಡು ಏನು ಇವತ್ತು ಏನಾಗ್ತಾ ಇದೆ ಅಂತ ಕೇಳಿ ಇನ್ಮೇಲೆ ಇಲ್ಲೇ ಕಸವನ್ನ ಹಾಕ್ತಾರೆ ಅಂದಾಗ ಸ್ವಲ್ಪ ಇಲ್ಲಿನ ಸ್ಥಳೀಯರಿಗೂ ಮತ್ತು ಪೊಲೀಸರಿಗೂ ಮಾತಿನ ಚಕಮಕಿ ಉಂಟಾಗಿದೆ. ಇಷ್ಟರ ಮಧ್ಯದಲ್ಲಿ ಶ್ರೀನಿವಾಸ್ ಅನ್ನುವರು ಇದೇ ಮಾತಿನ ಚಕಮಕಿಯ ಭರಾಟೆಯಲ್ಲಿ ಸಾವನ್ನು ಕೂಡ ಅಪ್ಪಿದ್ದಾರೆ. ಇವತ್ತು ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇದೆ, ಆದ್ರೆ ಆ ಘರ್ಷಣೆಯಲ್ಲಿ ಒಬ್ರು ಸಾವನ್ನಪ್ಪಿದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿನ ಕಸ ವಿಲೇವಾರಿ ಘಟಕದಲ್ಲಿ ಮತ್ತೆ ಕಸ ಹಾಕೋದಕ್ಕೆ ಸ್ಥಳೀಯರ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅಶ್ವಿನಿ, ಒಂದ್ ಕಡೆ ಬೆಂಗಳೂರು ನಗರದಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ, ಆದ್ರೂ ಕೂಡ ಅದ್ರ ಮೇಲಿನ ಸೆಸ್ ಅನ್ನ ಜಾಸ್ತಿ ಮಾಡಿದ್ರೆ ಅಂತ ಬೆಂಗಳೂರಿನವರು ಒಂದು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಈಗ ಮಾವಳ್ಳಿಪುರದ ಜನತೆ ಕಸ ವಿಲೇವಾರಿ ಮಾಡಬಾರದು ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎರಡೂ ಗುದ್ದಾಟದಲ್ಲಿ BBMP ಏನ್ ಮಾಡ್ತಾ ಇದೆ? ಇದ್ರ ನಡುವೆ ಒಂದು ಸಾವು ಕೂಡ ಸಂಭವಿಸಿದೆ. ಮಾವಳ್ಳಿಪುರದ ಹೋರಾಟ ಮತ್ತೆ ತೀವ್ರವಾಗಬಹುದು ಹೇಗೆ ಅಶ್ವಿನಿ? ಖಂಡಿತ ತೀವ್ರವಾಗುತ್ತೆ ಗುರುಪ್ರಸಾದ್. ಯಾಕೆಂತಂದ್ರೆ ಯಾವುದೋ ಒಂದು ಸಿಟಿಯನ್ನ, ಬೆಂಗಳೂರಿನಂತ ಮಹಾನಗರವನ್ನ ನಾವು ಸ್ವಚ್ಛವಾಗಿಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಇಡೀ ಹಳ್ಳಿಯನ್ನೇ ಸರ್ವನಾಶ ಮಾಡ್ತೀವಿ ಅಂತಂದ್ರೆ ಯಾರು ಕೂಡ, ಬಹುಶಃ ನಾವು ನೀವು ಈ ಮಾವಳ್ಳಿಪುರದಲ್ಲಿ ಇದ್ದಿದ್ರು ಕೂಡ ನಾವು ಕೂಡ ಒಪ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಬಂದು ಈ ಮಾವಳ್ಳಿಪುರಕ್ಕೆ ಎಂಟರ್ ಆಗುವಾಗ್ಲೇ ಗೊತ್ತಾಗುತ್ತೆ ಇಲ್ಲಿ ವಾತಾವರಣ ಹೇಗಿದೆ ಅಂದ್ರೆ, ಯಾಕಂದ್ರೆ ಕಸದ ಆ ಗಬ್ಬು ವಾಸನೆ ಏನಿದೆ ಈ ಊರಿನ ಗೇಟ್ ವರ್ಗೂ ಬರುತ್ತೆ ಆ ವಾಸನೆ. ಸೊ ಸಹಜವಾಗಿ ಇಲ್ಲಿನ ಸ್ಥಳೀಯರೆಲ್ಲರೂ ವಿರೋಧ ವ್ಯಕ್ತಪಡಿಸೋದು ಸಾಮಾನ್ಯವಾಗುತ್ತೆ, ಸಹಜವಾಗಿ ಇರುತ್ತೆ. ಇನ್ನು ಒಬ್ಬ ಸಾವನ್ನ, ಎಷ್ಟೋ ಸಾವುಗಳು ಉಂಟಾಗಿದೆ, ಈಗ ಇನ್ನೊಂದು ಸಾವನ್ನಪ್ಪಿರುವಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಪ್ರತಿಭಟನೆ ತೀವ್ರವಾಗುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಹಾಕಬಾರದು ಅನ್ನೋದೊಂದೇ ಒಂದು ಬೇಡಿಕೆ ಇಲ್ಲಿನ ಮಾವಳ್ಳಿಪುರದ ಜನದು. ಒಂದು ಕಾಲದಲ್ಲಿ ಇಲ್ಲಿ ಹುಟ್ಟು ಬಿಟ್ಟು ಫಲವತ್ತಾದ ಬೆಳೆಗಳನ್ನ ಬೆಳೀತಾ ಇದ್ದವರು ಇವತ್ತು ಯಾವುದೇ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಬೆಳೆಯೋದಕ್ಕೆ ಸಾಧ್ಯವಾಗದಂತಹ
ಅದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಖಂಡಿತವಾಗೂ ತೀವ್ರವಾಗುವ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಎಸ್ ಸುಶ್ರೀ, ಹಳ್ಳಿಗಾಡಿನ ಸೊಬಗು, ಹಳ್ಳಿಗಾಡಿನ ಪರಿಸರ ಅಂದ್ರೆ ಪ್ರತ್ಯೇಕತೆ ಒಂದು ಕಲ್ಪನೆ ಇದೆ. ಆದ್ರೆ ಈ ಒಂದು ಕಸ ವಿಲೇವಾರಿ ಒಂದು ಉದ್ದೇಶದಿಂದ ದುರುದ್ದೇಶವಾಗ್ತಾ ಅಂದ್ರೆ ಎಲ್ಲಾ ಒಂದು ಹಳ್ಳಿಯ ಒಂದು ವಾತಾವರಣವೇ ಬದಲಾಗ್ತಾ ಇದೆ. ಬಿಬಿಎಂಪಿ ಏನ್ ಹೇಳುತ್ತೆ? ನಿನ್ನೆ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರು ಏನ್ ಹೇಳಿದ್ರು ಇವತ್ತು? ನಿನ್ನೆ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರು ಮಾಧ್ಯಮದೊಂದಿಗೆ ತೀರಾ ದಿಟ್ಟವಾದಂತಹ ಒಂದು ಮಾತನ್ನ ಹೇಳಿದ್ರು. ಇನ್ಮೇಲೆ ಮಾವಳ್ಳಿಪುರ ಹಾಗೂ ಮಂಡಳಿ ಕಸ ವಿಲೇವಾರಿ ಮಾಡ್ತಾ ಇದ್ದೀವಿ, ಅದೇ ಘಟಕಗಳಲ್ಲಿ ನಾವು ಕಸವನ್ನ ಮತ್ತೆ ವಿಲೇವಾರಿ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಮಾಹಿತಿಗೆ. ಓಕೆ, ಮಾವಳ್ಳಿಪುರದ ಕಸ ವಿಲೇವಾರಿ ಘಟಕದಲ್ಲಿ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೀತು. ಆ ವೇಳೆ ವ್ಯಕ್ತಿಯೊಬ್ಬ ಸ್ಥಳದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಶ್ರೀನಿವಾಸ್ ಅಂತ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಮೃತಪಟ್ಟಂತಹ ಶ್ರೀನಿವಾಸ್ ವ್ಯಕ್ತಿಯ ಭಾವಚಿತ್ರವನ್ನು ತೋರಿಸ್ತಾ ಇದ್ದೀವಿ. ಶ್ರೀನಿವಾಸ್ ಹೃದಯಾಘಾತದಿಂದ ಮೃತಪಟ್ಟರು ಅಂತ ಹೇಳಲಾಗ್ತಾಯಿದೆ. ಅವರ ಮೃತದೇಹವನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಿನ್ನೆ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಮಾವಳ್ಳಿ ಮತ್ತು ಮಂಡೂರು ಘಟಕಗಳಿಗೆ ಕಸ ವಿಲೇವಾರಿಯನ್ನು ಪುನರಾರಂಭಿಸ್ತೀವಿ ಅಂತ ಒಂದು ದಿಟ್ಟವಾದ ನಿರ್ಧಾರವನ್ನು ಪ್ರಕಟ ಮಾಡಿದರು. ಈ ಸಂಬಂಧ ಪೊಲೀಸರು ಮತ್ತು ಮಾವಳ್ಳಿಯ ಜನತೆ ಒಂದು ತೀವ್ರವಾದ ಮಾತಿನ ಚಕಮಕಿ ಕೂಡ ನಡೀತು. ಈ ಸಂದರ್ಭದಲ್ಲಿ ಶ್ರೀನಿವಾಸನ್ ಅವರು ಸ್ಥಳದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮಾವಳ್ಳಿ ಹಾಗೂ ಸುತ್ತಮುತ್ತಲದ ಜನತೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇಲ್ಲಿ ಅನಧಿಕೃತವಾಗಿ ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತಾ ಇರೋದನ್ನು ತೀವ್ರವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಅಲ್ಲಿನ ಸುತ್ತಮುತ್ತಲ ಜನತೆ ಹಾಗೂ ಊರಿಗೆ ಪ್ರವೇಶ ಮಾಡಬೇಕಾದಂಥ ಸಂದರ್ಭದಲ್ಲಿನೇ ಅವರು ಯಾರಾದರೂ ಬರಬೇಕಾದ್ರೂ ಕೂಡ ಅಲ್ಲಿ ಒಂದು ಗಬ್ಬು ವಾಸನೆ ಅಥವಾ ಆಗ್ಬೋದು, ಅಲ್ಲಿನ ಸುತ್ತಮುತ್ತ ಪರಿಸರವೇ ನಾಶವಾಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಹಳ್ಳಿಗರು ಅನುಭವಿಸ್ತಾರೆ ಅಥವಾ ಯಮಯಾತನೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಹಳ್ಳಿಗಳ ಕಲ್ಪನೆ ಬೇರೆ ಇರುತ್ತೆ, ಹಳ್ಳಿಯ ಸೊಗಡು ಗ್ರಾಮೀಣ ಸೊಬಗನ ನಾವು ಕಲ್ಪನೆಯಲ್ಲೇ ಬೇರೆ ಇರುತ್ತೆ. ಆದರೆ ನಿಜಕ್ಕೂ ಇಲ್ಲಿನ ಬೆಂಗಳೂರು ಹೊರವಲಯದಲ್ಲಿರುವಂತಹ ಈ ಮಾವಳ್ಳಿಪುರದ ಜನತೆ ಪಡ್ತಾ ಇರೋಂಥ ಸಂಕಷ್ಟ ಅಷ್ಟಿಷ್ಟಲ್ಲ, ಇದು ಸುಮಾರು ತಿಂಗಳುಗಳಿಂದಲೇ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿನ ಜನತೆಗೆ ರೋಗ ರುಜಿನಗಳು ಬಾಧಿಸ್ತಾ ಇದೆ. ಅಲ್ಲಿ ಬೆಳೆಗಳನ್ನು ಸರಿಯಾಗಿ ಬೆಳೆಯೋಕ್ಕಾಗ್ತಾ ಇಲ್ಲ. ಹೆಚ್ಚಾಗಿ ಬೆಂಗಳೂರಿನ ಹೊರವಲಯ ಅಂತಂದರೆ ಆ ಭಾಗದಲ್ಲಿ ತರಕಾರಿಗಳನ್ನು ಹೆಚ್ಚಾಗಿ ಬೆಳೀತಾರೆ. ಆ ಒಂದು ತರಕಾರಿಗಳ ಸಸಿಗಳು ಕೂಡ ಮೊಳಕೆಯನ್ನು ಹೊಡಿತಾ ಇಲ್ಲ ಅನ್ನೋ ಒಂದು ಮಾತುಗಳು ಅವರ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದರಿಂದ ಅವ್ರಿಗೂ ಆರ್ಥಿಕವಾಗಿ ಆದರೂ ಆಗ್ಬೋದು, ಅವರ ಸಾಮಾಜಿಕವಾಗಿ ಅವರ ಜೀವನದ ಮೇಲೆ ತುಂಬ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಇದರಿಂದ ರೈತರು ಸಹಜವಾಗಿಯೇ ಕೆರಳಿದ್ದಾರೆ. ಇದು ಇತ್ತೀಚೆಗೆ ತೀವ್ರ ಸ್ವರೂಪಕ್ಕೂ ಕೂಡ ಹೋಗ್ತಾ ಇದೆ. ನಿನ್ನೆ ಒಂದು ಆರ್ ಅಶೋಕ್ ಅವರು ನಿರ್ಧಾರವನ್ನು ಪ್ರಕಟಿಸಿದರು ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ. ಮಾವಳ್ಳಿಪುರದಲ್ಲಿರುವಂಥ ಡಂಪಿಂಗ್ ಯಾರ್ಡ್ಗಳಲ್ಲಿದೆ, ಮತ್ತೆ ಅಲ್ಲೇ ಕಸ ವಿಲೇವಾರಿಯನ್ನು ಶುರು ಮಾಡ್ತೀವಿ, ಆರಂಭಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಈ ಒಂದು ಆರ್ ಅಶೋಕ್ ಅವರ ಮಾತಿಗೆ ಸ್ಥಳೀಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವೈಜ್ಞಾನಿಕವಾಗಿ ಇಲ್ಲಿ ಕಸ ವಿಲೇವಾರಿಯನ್ನು ಮಾಡಲೇಬಾರದು ಅನ್ನೋ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಆರ್ ಅಶೋಕ್ ನಿನ್ನೆ ಮಾವಳ್ಳಿ ಮತ್ತು ಮಂಡೂರು ಘಟಕಗಳಿಗೆ ಕಸ ವಿಲೇವಾರಿಯನ್ನು ಪುನರಾರಂಭಿಸ್ತೀವಿ ಅಂತ ನಿರ್ಧಾರ ಮಾಡಿದ್ದನ್ನು ತಿಳಿಸಿದರು. ಈ ಸಂಬಂಧ ಪೊಲೀಸರು ಇವತ್ತು ಮಾವಳ್ಳಿನಲ್ಲಿ ಅಲ್ಲಿನ ನಿವಾಸಿಗಳನ್ನು ಭೇಟಿ ಮಾಡಿದರು. ಸುಮಾರು ಪೊಲೀಸರೊಂದಿಗೆ ಮಾವಳ್ಳಿಪುರದ ನಿವಾಸಿಗಳು ಮಾತಿನ ಚಕಮಕಿಯನ್ನು ಕೂಡ ನಡೆಸಿದರು. ಇದೇ ಸಂದರ್ಭದಲ್ಲಿ ಮಾವಳ್ಳಿಪುರದ ಒಬ್ಬ ನಿವಾಸಿ ಶ್ರೀನಿವಾಸ ಅವರು ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಇದು ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಒಂದು ವಾಗ್ವಾದ ನಡೀತಾ ಇತ್ತು ಪೊಲೀಸವರಿಗೂ ಹಾಗೂ ಸ್ಥಳೀಯ ಜನತೆ ಮಧ್ಯೆ. ಇದರಲ್ಲಿ ಶ್ರೀನಿವಾಸ ಅವರು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ಅವರು ಅಲ್ಲಿ ಸಾವನ್ನು ಕೂಡ ಅಪ್ಪಿದ್ದಾರೆ. ಅವರನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇತ್ತೀಚೆಗೆ ಮಾವಳ್ಳಿಪುರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಗಿರುವಂಥ ಸಂಕಟ ಏನು ಅಂತಂದರೆ, ಅಲ್ಲಿ ಕಸದ ರಾಶಿಗಳನ್ನು ಬೆಂಗಳೂರಿನಲ್ಲಿ ಉತ್ಪಾದನೆಯಾಗುವಂಥ ನಗರದಲ್ಲಿ ಉತ್ಪಾದನೆಯಾಗುವಂಥ ಕಸದ ರಾಶಿಯನ್ನು ಅಲ್ಲಿಗೆ ತಂದು ಸುರಿತಾ ಇರೋದು. ಇದರಿಂದ ಹಳ್ಳಿಯ ವಾತಾವರಣವೇ ನಾಶವಾಗಿದೆ, ನಮ್ಮನ್ನು ರಕ್ಷಿಸಿ ಅಂತ ಅವರು ತುಂಬ ಹಲವು ದಿನಗಳಿಂದ ಕೇಳ್ಕೊತಾ ಇದ್ದಾರೆ.